ರಜನಿಕಾಂತ್ ಅಭಿನಯದ ಜೈಲರ್ ಸಿನಿಮಾದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣನದ್ದು ಅತಿಥಿ ಪಾತ್ರವಾಗಿದ್ದು ಕೇವಲ 8-10 ನಿಮಿಷ ಬಂದು ಹೋಗುವ ಸೆಂಚುರಿ ಸ್ಟಾರ್ ತಮಿಳು ಪ್ರೇಕ್ಷಕರ ಮನಗೆದ್ದಿದ್ದಾರೆ. ಶಿವಣ್ಣನ ಸ್ವ್ಯಾಗ್ಗೆ ಕಾಲಿವುಡ್ ಮಂದಿ ಫಿದಾ ಆಗಿದ್ದಾರೆ. ಜೈಲರ್ ಚಿತ್ರದಲ್ಲಿ ಶಿವಣ್ಣ ನರಸಿಂಹನ ಅವತಾರವೆತ್ತಿ ರಜನಿ ಅಭಿಮಾನಿಗಳ ಹೃದಯ ಗೆದ್ದು ಬಿಟ್ಟಿದ್ದಾರೆ. ಸದ್ಯ ಎಲ್ಲಿ ನೋಡಿದರೂ ಶಿವಣ್ಣ ಪಾತ್ರದ ಬಗ್ಗೆನೇ ಗುಣಗಾನ ನಡೆಯುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಶಿವಣ್ಣನ ಲುಕ್ ಮ್ಯಾನರಿಸಂ ಬಗ್ಗೆ ಟಾಕ್ ಶುರುವಾಗಿದೆ. ಇತ್ತ ಅಭಿಮಾನಿಗಳು ಶಿವಣ್ಣನ ಈ 5 ಮಾಸ್ ಸಿನಿಮಾಗಳನ್ನು ನೋಡಿ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಲಹೆ ನೀಡುತ್ತಿದ್ದಾರೆ. ಆ ಸಿನಿಮಾಗಳು ಯಾವುವು ಗೊತ್ತಾ? ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇವೆ. ನಂಬರ್ 1, ಓಂ. ರೌಡಿಸಂ ಮತ್ತು ಪ್ರೇಮ ಕಥೆಯ ಸಂಘರ್ಷವನ್ನು ಹೀಗೂ ಹೇಳಬಹುದು ಎಂದು ಭಾರತೀಯ ಚಿತ್ರರಂಗಕ್ಕೆ ತೋರಿಸಿದ ಸಿನಿಮಾ ಎಂದರೆ ಅದು ಓಂ ಚಿತ್ರವೆಂದರೆ ತಪ್ಪಾಗಲಾರದು. 1995ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಾಯಕನಾಗಿ ನಟಿಸಿದ್ದು ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನ ಮಾಡಿದ್ದರು. ನಿರ್ದೇಶಕ ಉಪೇಂದ್ರ ಕೆಲವು ಪತ್ರಿಕೆಗಳಲ್ಲಿ ಬಂದ ನೈಜ ಘಟನೆಗಳ ಜೊತೆಗೆ ನಿಜವಾದ ರೌಡಿಗಳ ಕಥೆಯನ್ನು ಬೆಳ್ಳಿ ತೆರೆ ಮೇಲೆ ತೋರಿಸುವ ಮೂಲಕ ರೌಡಿಸಂ ಶಾಶ್ವತ ಅಲ್ಲ ಎಂಬ ಜಾಗೃತಿಯನ್ನು ಮೂಡಿಸಿದ್ದರು. ಜೇಡರಹಳ್ಳಿ ಕೃಷ್ಣ, ಬೆಕ್ಕಿನ ಕಣ್ಣು ರಾಜೇಂದ್ರ, ಕೊರಂಗು ಕೃಷ್ಣ, ತನ್ವೀರ್ ಮುಂತಾದ ನಿಜ ಜೀವನದ ರೌಡಿಗಳು ಓಂ ಚಿತ್ರದಲ್ಲಿ ನಟಿಸಿದ್ದರು. ಇಂತಹ ಪ್ರಯೋಗ ಮಾಡಿದ್ದ ಮೊದಲ ಸಿನಿಮಾ ಇದಾಗಿತ್ತು. ಈ ಚಿತ್ರ ಹಲವು ಬಾರಿ ಮರು ಬಿಡುಗಡೆಯಾಗಿ ಹಲವು ದಾಖಲೆ ನಿರ್ಮಿಸಿದೆ. ಕಪಾಲಿ ಚಿತ್ರಮಂದಿರದಲ್ಲಿಯೇ ಇದು 30 ಬಾರಿ ಬಿಡುಗಡೆಯಾಗಿತ್ತು. ಸಿನಿಮಾ ಒಂದು ಒಂದೇ ಚಿತ್ರಮಂದಿರದಲ್ಲಿ ಇಷ್ಟು ಬಾರಿ ಬಿಡುಗಡೆಯಾದ ಬೇರೆ ನಿದರ್ಶನವಿಲ್ಲ. ಓಂ ಚಿತ್ರದಲ್ಲಿ ಶಿವಣ್ಣ ಅಭಿನಯಕ್ಕೆ ಸಾಟಿಯೇ ಇಲ್ಲ. ನಂಬರ್ 2, ಮಫ್ತಿ. ನರ್ತನ್ ರವರ ಚೊಚ್ಚಲ ನಿರ್ದೇಶನದ ಮಫ್ತಿ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿತ್ತು. ಈ ಸಿನಿಮಾದಲ್ಲಿ ಶ್ರೀಮುರಳಿ ನಾಯಕನಾಗಿ ನಟಿಸಿದ್ದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಪ್ರಮುಖ ಪಾತ್ರ ನಿರ್ವಹಿಸಿದ್ದರು. 2017ರಲ್ಲಿ ಬಿಡುಗಡೆಯಾದ ಈ ಸಿನಿಮಾ ಶಿವಣ್ಣನ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಪಕ್ಕಾ ಮಾಸ್ ಆಗಿರುವ ಮಫ್ತಿ ಚಿತ್ರದಲ್ಲಿ ಸಿಂಪಲ್ ಕತೆ ಇದ್ದರೂ ಅದನ್ನು ಸೊಗಸಾಗಿ ತೋರಿಸಲಾಗಿತ್ತು. ಜೊತೆಗೆ ಚಿತ್ರದ ನಾಯಕ ಶ್ರೀಮುರಳಿಯಾಗಿದ್ದರೂ ಶಿವಣ್ಣನ ಪಾತ್ರಕ್ಕೆ ತಾಕತ್ತು ಹೆಚ್ಚಿತ್ತು. ನಂತರದ ದಿನಗಳಲ್ಲಿ ಮಫ್ತಿ ತಮಿಳಿಗೂ ರಿಮೇಕ್ ಆಯಿತು. ನಂಬರ್ 3, ಟಗರು. 2018ರಲ್ಲಿ ತೆರೆ ಕಂಡ ಟಗರು ಚಿತ್ರ ಪೊಲೀಸ್ ಮತ್ತು ಡೆಡ್ಲಿ ರೌಡಿಗಳ ಕಣ್ಣಾಮುಚ್ಚಾಲೆಯನ್ನು ತೋರಿಸಿತ್ತು. ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಶಿವಣ್ಣ ಮತ್ತು ಕ್ರೌರ್ಯದ ಪ್ರತಿರೂಪ ಡಾಲಿಯಾಗಿ ಧನಂಜಯ ಮಿಂಚಿದ್ದರು. ಕರ್ತವ್ಯದಲ್ಲಿ ಪೊಲೀಸ್ ಆದರೆ ಮನಸ್ಸಿನ ತೃಪ್ತಿಗಾಗಿ ಖಾಕಿ ಧರಿಸಿ ಕೆಲಸ ಮಾಡುವ ನಾಯಕ ಶಿವರಾಜ್ ಕುಮಾರ್ ಹಾಗೂ ಪುಡಿ ರೌಡಿ ಆಗಿದ್ದುಕೊಂಡು ಡಾನ್ ಆಗಬೇಕೆಂಬ ಕನಸು ಹೊತ್ತು ಟಗರಿನ ಮುಂದೆ ಕಾಳಗಕ್ಕೆ ಇಳಿಯುವ ಖಳನಾಯಕ ಡಾಲಿ ಅಲಿಯಾಸ್ ನಿಂಬೆ ಅಂದರೆ ನಟ ಧನಂಜಯ ಹಾಗೂ ಯುವ ಕವಿಯಾಗಿ ಯಾರದ್ದೋ ಪ್ರೀತಿಗೆ ಸಹಾಯ ಮಾಡಲು ಹೋಗಿ ರೌಡಿ ಆಗುವ ಮತ್ತೊಬ್ಬ ಖಳನಾಯಕ ಚಿಟ್ಟೆ ಅಲಿಯಾಸ್ ಚಿತ್ತರಂಜನ್ ಅಂದರೆ ನಟ ವಸಿಷ್ಠ ಸಿಂಹ ಹಾಗೂ ಇವರುಗಳ ಜೊತೆ ನಾಯಕಿಯರಾಗಿ ಮಾನ್ವಿತಾ ಹರೀಶ್ ಹಾಗೂ ಭಾವನಾ ಚಿತ್ರದಲ್ಲಿ ಅತ್ಯದ್ಭುತವಾಗಿ ನಟಿಸಿದ್ದರು. ಪೊಲೀಸ್ ಹಾಗೂ ರೌಡಿಗಳ ಮಧ್ಯೆ ನಡೆಯುವ ಸಮರವೇ ಟಗರು ಸಿನಿಮಾದ ಜೀವಾಳವಾಗಿತ್ತು. ನಂಬರ್ 4, ಜೋಗಿ. ಪ್ರೇಮ್ ನಿರ್ದೇಶನದ ಜೋಗಿ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ನಾಯಕನಾಗಿ ಮತ್ತು ಜೆನ್ನಿಫರ್ ಕೊತ್ವಾಲ್ ನಾಯಕಿಯಾಗಿ ನಟಿಸಿದ್ದರು. ಈ ಚಿತ್ರದ ನಟನೆಗೆ ಶಿವಣ್ಣ ರಾಜ್ಯ ಪ್ರಶಸ್ತಿ ಪಡೆದಿದ್ದರು. ಭೂಗತ ಲೋಕದ ಛಾಯೆಯೊಂದಿಗೆ ಮಾತೃ ವಾತ್ಸಲ್ಯವನ್ನು ಈ ಸಿನಿಮಾ ಹೊಂದಿತ್ತು. ಇದು ಕರ್ನಾಟಕದ 60ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ 100ಕ್ಕೂ ಹೆಚ್ಚು ದಿನ ಪ್ರದರ್ಶನ ಕಾಣುವ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ದಾಖಲೆ ನಿರ್ಮಿಸಿತ್ತು. ಈ ಸಿನಿಮಾದ ಬಳಿಕ ಪ್ರೇಮ್ ರವರು ಜೋಗಿ ಪ್ರೇಮ್ ಎಂದೇ ಖ್ಯಾತಿ ಗಳಿಸಿದರು. ಈ ಸಿನಿಮಾ ತೆಲುಗಿನಲ್ಲಿ ಯೋಗಿ ಮತ್ತು ತಮಿಳಿನಲ್ಲಿ ಪೆರತ್ತೈ ಎಂಗಿರ ಅಳಗು ಸುಂದರನ್ ಹೆಸರಿನಲ್ಲಿ ರಿಮೇಕ್ ಆಗಿದ್ದು ಎರಡು ಭಾಷೆಯಲ್ಲೂ ಸೋಲು ಕಂಡಿತ್ತು. ಈ ಸಿನಿಮಾದಲ್ಲೂ ಶಿವಣ್ಣನ ನಟನೆ ಅದ್ಭುತವಾಗಿತ್ತು. ನಂಬರ್ 5, ಕಡ್ಡಿಪುಡಿ. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಮತ್ತು ರಾಧಿಕಾ ಪಂಡಿತ್ ನಟನೆಯ ಕಡ್ಡಿಪುಡಿ ಸಿನಿಮಾಗೆ ದುನಿಯಾ ಸೂರಿ ಆಕ್ಷನ್ ಕಟ್ ಹೇಳಿದ್ದರು. ಈ ಚಿತ್ರದಲ್ಲಿ ರಾಧಿಕಾ ಪಂಡಿತ್ ಅವರು ಉಮಾ ಎಂಬ ಜೂನಿಯರ್ ಆರ್ಟಿಸ್ಟ್ ಪಾತ್ರದಲ್ಲಿ ನಟಿಸಿದ್ದರು. ಬಡತನದಲ್ಲಿ ಬೆಳೆಯುವ ಯುವತಿ ಪ್ರಸ್ತುತ ಒಳ್ಳೆಯ ದಾರಿಯಲ್ಲಿ ಸಾಗುತ್ತಿರುವ ಆದರೆ ರೌಡಿಸಂ ಹಿನ್ನೆಲೆಯಿರುವ ವ್ಯಕ್ತಿಯನ್ನು ವಿವಾಹವಾದಾಗ ಎದುರಾಗುವ ಸವಾಲುಗಳನ್ನು ಈ ಚಿತ್ರದಲ್ಲಿ ತೋರಿಸಲಾಗಿತ್ತು. ಈ ಸಿನಿಮಾದಲ್ಲಿ ಶಿವಣ್ಣ ಅಭಿನಯ ಮೆಚ್ಚುವಂತಹದ್ದಾಗಿತ್ತು. ಈ 5 ಚಿತ್ರಗಳಲ್ಲಿ ನಿಮಗೆ ಯಾವ ಚಿತ್ರ ಇಷ್ಟ? ನೀವು ಯಾವ್ಯಾವ ಸಿನಿಮಾಗಳನ್ನು ನೋಡಿದ್ದೀರಾ ಕಮೆಂಟ್ ಮಾಡುವ ಮೂಲಕ ತಿಳಿಸಿ.